ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಡಿಸೆಂಬರ್ 16, 17 ಮತ್ತು 18 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಾವಧಿಯನ್ನು ನೀಡಲಾಗುವುದು. ಈ ಅವಧಿಯಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಮಿಜೋರಾಂನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ: ಜೋರಾಂ ಥಾಂಗ. ಜೋರಾಂರವರು ಮುಖ್ಯಮಂತ್ರಿ ಹುದ್ದೆಗೆ ಏರುತ್ತಿರುವುದು ಇದು 3ನೇ ಬಾರಿ. ಇದಕ್ಕೂ ಮೊದಲು 1998 ಮತ್ತು 2008 ಇವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 40 ವಿಧಾನಸಭಾ ಕ್ಷೇತ್ರಗಳ ಪೈಕಿ 26 ಸ್ಥಾನಗಳನ್ನು ಗೆದ್ದ MNF ಎಂದರೆ ಮಿಜೋ ನ್ಯಾಷನಲ್ ಫ್ರಂಟ್ ಪಕ್ಷವು 10 ವರ್ಷಗಳ ಬಳಿಕ ಮಿಜೋರಾಂನಲ್ಲಿ ಮರಳಿ ಅಧಿಕಾರಕ್ಕೆ ಬಂದಿದೆ. 2008 ಕಾಂಗ್ರೆಸ್ವು MNFನಿಂದ ಅಧಿಕಾರ ಕಿತ್ತುಕೊಂಡಿತ್ತು. ಮಿಜೋರಾಂನ ರಾಜಧಾನಿ ಐಜ್ವಾಲ್, ಮಿಜೋರಾಂನ ರಾಜ್ಯಪಾಲ ಕೆ ರಾಜಶೇಖರನ್, ಮಿಜೋರಾಂನ ನೂತನ ಮುಖ್ಯಮಂತ್ರಿ ತಾವ್ನಲುಯಾ ಮತ್ತು ಉಪಮುಖ್ಯಮಂತ್ರಿ ತಾವ್ನಲುಯಾ ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿದ್ದವರು ಲಾಲ್ ತನ್ಹುಲಾ. ಏನಿದು ವೈಟ್ ಟಾಪಿಂಗ್ ಯೋಜನೆ? ಉತ್ತರ: ಟಾರು ರಸ್ತೆಯ ಮೇಲೆ ಕಾಂಕ್ರೀಟ್ ಹೊದಿಕೆ ನಿರ್ಮಾಣ. ಮೊದಲ ಹಂತದಲ್ಲಿ ನಗರದ 29 ರಸ್ತೆಗಳಿಗೆ ಕಾಂಕ್ರೀಟ್ ಮೇಲು ಹೊದಿಕೆ ಹಾಕಿಸಲು ನಿರ್ಧರಿಸಿದ ಸರ್ಕಾರ. ಹೈದರಾಬಾದ್ನ ಮಧುಕಾನ್ ಪ್ರಾಜೆಕ್ಟ್ ಮತ್ತು NCC ಎಂಬ 2 ಕಂಪನಿಗಳಿಗೆ ಕಾಮಗಾರಿಯನ್ನು ಗುತ್ತಿಗೆ ನೀಡಿದೆ. ಈ ಯೋಜನೆಗೆ ಸರ್ಕಾರವು 986.46 ಕೋಟಿ ರೂಪಾಯಿನಷ್ಟು ಖರ್ಚು ಮಾಡುತ್ತಿದೆ. ಗುತ್ತಿಗೆ ಒಪ್ಪಂದದ ಪ್ರಕಾರ 2017 ಆಗಸ್ಟ್ನಲ್ಲಿ ಕಾಮಗಾರಿ ಶುರುವಾಗಿದೆ. ಈ ವರ್ಷದ ಜುಲೈನಲ್ಲಿ ಪೂರ್ಣಗೊಳ್ಳಬೇಕಿತ್ತು. ಆದರೆ ಇಲ್ಲಿಯವರೆಗೂ ಕಾಮಗಾರಿ ಪೂರ್ಣಗೊಂಡಿರುವ ಪ್ರಮಾಣ 15% ಮಾತ್ರ. ಈ ವೈಟ್ ಟಾಪಿಂಗ್ ಯೋಜನೆಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸಿಕೊಡಬೇಕೆಂದರೆ ಕೆಳಗೆ ಕಮೆಂಟ್ನಲ್ಲಿ ಈ ಹೆಸರಿನಿಂದ ಕಮೆಂಟ್ ಮಾಡಿ, ಅಂದರೆ ವೈಟ್ ಟಾಪಿಂಗ್ ಎಂದು. ನಾನು ಈ ಯೋಜನೆಯ ಕುರಿತು ಮತ್ತೊಂದು ವಿಡಿಯೋವನ್ನು ಮಾಡಲಿದ್ದೇನೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ನನ್ನ ಅನ್ ಅಕಾಡೆಮಿ ಪ್ರೊಫೈಲನ್ನು ಫಾಲೋ ಮಾಡಲು ಮೊದಲು ಪ್ಲೇಸ್ಟೋರ್ಗೆ ಹೋಗಿ. ತದನಂತರ ಮೇಲೆ ಸರ್ಚ್ ಬಾರ್ನಲ್ಲಿ ಅನ್ ಅಕಾಡೆಮಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ತದನಂತರ ಇಲ್ಲಿ ಕೆಳಗೆ ಕಾಣಿಸುವ ಅಪ್ಡೇಟ್ ಆಪ್ಷನ್ನ ಬದಲು ನಿಮಗೆ ಇನ್ಸ್ಟಾಲ್ ಆಪ್ಷನ್ ದೊರೆಯುತ್ತದೆ. ಅದನ್ನು ಪ್ರೆಸ್ ಮಾಡಿ. ನಾನು ಈಗಾಗಲೇ ಇನ್ಸ್ಟಾಲ್ ಬಟನನ್ನು ಇನ್ಸ್ಟಾಲ್ ಮಾಡಿದ್ದರಿಂದ ನನಗೆ ಈ ಆಪ್ಷನ್ ಕಾಣುತ್ತಿಲ್ಲ. ತದನಂತರ ಅನ್ ಅಕಾಡೆಮಿ ಆಪ್ಗೆ ಲಾಗಿನ್ ಆದ ನಂತರ ಸರ್ಚ್ ಬಾರ್ನಲ್ಲಿ ಶಶಿಧರ್ ಜಕ್ಕಮ್ಮನವರ್ ಎಂದು ಟೈಪ್ ಮಾಡಿ. ಆಗ ನನ್ನ ಪ್ರೊಫೈಲ್ ನಿಮಗೆ ಕಾಣಿಸುವುದು. ತದನಂತರ ಅಲ್ಲಿರುವ ಫಾಲೋ ಬಟನನ್ನು ಪ್ರೆಸ್ ಮಾಡಿ. ಈ ಮೂಲಕ ನನ್ನ ಎಲ್ಲ ಹೊಸ ಕೋರ್ಸ್ಗಳ ಬಗ್ಗೆ ವಿವರಣೆ ನಿಮಗೆ ದೊರೆಯಲಿದೆ. ಇಲ್ಲಿ ಈಗಾಗಲೇ 5 ತಿಂಗಳ ಬಗ್ಗೆ ವಿವರಣೆ ಮತ್ತು ಮಹತ್ವಪೂರ್ಣವಾದ ಇಂಡಿಯನ್ ಪೊಲಿಟಿಯಲ್ಲಿ ಕೇಳಬಹುದಾದಂಥ ಎಲ್ಲ 1 ಮಾರ್ಕ್ಸ್ನ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಧನ್ಯವಾದಗಳು. ಹನೂರ್ ತಾಲೂಕಿನ ಸುಳ್ವಾಡಿ ಗ್ರಾಮದ ಕಿಚ್ಕುತ್ ಮಾರಮ್ಮ ದೇವಾಲಯದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನೀಡಲಾದ ಪ್ರಸಾದದಲ್ಲಿ ಕ್ರಿಮಿನಾಶಕವನ್ನು ಸೇರಿಸಿದ್ದರಿಂದ 13 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಬೆರೆಸಲಾಗಿರುವ ಕ್ರಿಮಿನಾಶಕದ ಹೆಸರೇನು? ಉತ್ತರ: ರೋಗರ್ ಕ್ರಿಮಿನಾಶಕ. ನಗರದ ವಿವಿಧ ಆಸ್ಪತ್ರೆಗಳಿಗೆ ದಾಖಲಾದ
90% ಹೆಚ್ಚು ಮಂದಿ ಅಸ್ವಸ್ಥರಿಗೆ ಅಟ್ರೋಫೈನ್ ಸಲ್ಫೇಟ್ ಔಷಧ ನೀಡಿದ್ದು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಈ ಔಷಧವನ್ನು ಆರ್ಗನೋಫಾಸ್ಪರಸ್ ರಾಸಾಯನಿಕ ಅಂಶಗಳನ್ನು ಸೇವಿಸಿದವರಿಗೆ ನೀಡಲಾಗುತ್ತದೆ. ಈ ರಾಸಾಯನಿಕ ಅಂಶಗಳು ಅಂದರೆ ಆರ್ಗನೋಫಾಸ್ಪರಸ್ ಸಂಯೋಜನೆ ರೋಗರ್ ಕ್ರಿಮಿನಾಶಕದಲ್ಲಿದೆ. ಹೀಗಾಗಿ ಪ್ರಸಾದಕ್ಕೆ ಇದನ್ನೇ ಬರೆಸಿದ್ದಾರೆ ಎಂದು ಅಂದಾಜಿಸಲಾಗಿದೆ. ರಾಜ್ಯ ಶಿಕ್ಷಣ ಇಲಾಖೆಯು ನಡೆಸಿದ ಉಪಗ್ರಹ ಆಧಾರಿತ ಮ್ಯಾಪಿಂಗ್ನಿಂದ ರಾಜ್ಯದ ಎಷ್ಟು ಗ್ರಾಮಗಳಲ್ಲಿ ಶಾಲೆಗಳು ಇಲ್ಲದಿರುವುದು ಬೆಳಕಿಗೆ ಬಂದಿದೆ. ಉತ್ತರ 5272 ಗ್ರಾಮಗಳಲ್ಲಿ. ಗೋವಿಂದ್ ಸಮಿತಿಯ ವರದಿಯ ಅನ್ವಯ 2011 3000 ಹೆಚ್ಚು ಶಾಲೆಗಳನ್ನು ವಿಲೀನ ಮಾಡಲಾಯಿತು. ಹಾಗಾಗಿಯೇ ಇಂತಹ ಪರಿಸ್ಥಿತಿ ತಲೆದೋರಿದೆ. 2018-19 ವಿಶ್ವ ಟೂರ್ ಫೈನಲ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿಜೇತರು ಯಾರು? ಉತ್ತರ ಭಾರತದ PV ಸಿಂಧು. PV ಸಿಂಧುರವರು ವಿಶ್ವ ಟೂರ್ ಫೈನಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಜಯಿಸುವುದರ ಮೂಲಕ ಈ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಸಿಂಧುರವರು ಫೈನಲ್ ಪಂದ್ಯದಲ್ಲಿ ಜಪಾನಿನ ನಜೋಮಿ ಒಕುಹರವರನ್ನು ವಿರುದ್ಧ 2-0 ಅಂತರ ಸಾಧಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡರು. PV ಸಿಂಧುರವರ ಕೋಚ್ ಪುಲ್ಲೆಲ್ ಗೋಪಿಚಂದ್. ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ರನಿಲ್ ವಿಕ್ರಮ್ ಸಿಂಘೆ. ವಿಕ್ರಮ್ ಸಿಂಘೆರವರು 5ನೇ ಬಾರಿಗೆ ಅಧ್ಯಕ್ಷರಾಗುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಮಾಜಿ ಅಧ್ಯಕ್ಷರಾಗಿದ್ದವರು ಮಹಿಂದ್ ರಾಜಪಕ್ಸೆ. ಶ್ರೀಲಂಕಾದ ರಾಜಧಾನಿ ಶ್ರೀ ಜಯವರ್ಧನಪುರ ಕುಟ್ಟೆ, ಇದು ಆಡಳಿತಾತ್ಮಕ ರಾಜಧಾನಿ, ಮತ್ತು ಕೊಲಂಬೋ ಇದು ವಾಣಿಜ್ಯ ರಾಜಧಾನಿ. ಶ್ರೀಲಂಕಾದ ರಾಷ್ಟ್ರಪತಿ ಮೈತ್ರಿಪಾಲ ಸಿರಿಸೇನಾ. ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕನ್ ರುಪಿ. ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಭೂಪೇಶ್ ಬಘೇಲ್. ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಮತ್ತು ಛತ್ತೀಸ್ಗಢದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. 2018-19 ವಿಶ್ವಕಪ್ ಹಾಕಿ ಟೂರ್ನಿಯ ವಿಜೇತ ತಂಡ ಯಾವುದು? ಉತ್ತರ ಬೆಲ್ಜಿಯಂ. ಬೆಲ್ಜಿಯಂ ತಂಡವು ಅಂತಿಮ ಪಂದ್ಯದಲ್ಲಿ 3-2 ಮುನ್ನಡೆಯಿಂದ ನೆದರ್ಲ್ಯಾಂಡ್ ತಂಡವನ್ನು ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡಿತು. ಆಸ್ಟ್ರೇಲಿಯಾದ ಗೋವರ್ಸ್ ಬ್ಲೇಕ್ರವರು ಟೂರ್ನಿಯಲ್ಲಿ 7 ಗಳಿಸುವುದರ ಮೂಲಕ ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಅತಿ ಹೆಚ್ಚು ಗೋಲು ಗಳಿಸಿದ ತಂಡ ಆಸ್ಟ್ರೇಲಿಯಾ. ರಾಜಸ್ಥಾನದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಅಶೋಕ್ ಗೆಹ್ಲೋಟ್. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿಗಳು ವಸುಂಧರಾ ರಾಜೆ, ರಾಜಸ್ಥಾನದ ಪ್ರಸ್ತುತ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್, ರಾಜಸ್ಥಾನದ ರಾಜಧಾನಿ ಜೈಪುರ್ ಮತ್ತು ರಾಜಸ್ಥಾನದ ರಾಜ್ಯಪಾಲರು ಕಲ್ಯಾಣ್ ಸಿಂಗ್. ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಕಮಲ್ನಾಥ್. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾನ್, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಮತ್ತು ಮಧ್ಯಪ್ರದೇಶದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ನಡೆದ 2018 ಸಾಲಿನ ಭುವನ ಸುಂದರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಫಿಲಿಪೈನ್ಸ್ನ ಕ್ಯಾಥ್ರಿಯಾನಾ ಗ್ರೇ. 67ನೇ ಭುವನ ಸುಂದರಿ ಸ್ಪರ್ಧೆ ಇದಾಗಿದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.
ಧನ್ಯವಾದಗಳು.